ಮಜಾ ಬರ್ತಾ ಇದೆ. ಒಳಿತಾಗಲಿ ನಂದಿ ಮಹಾರಾಜ, ಹೀಗೇನೆ ಜೋಕಾಲಿ ಚೀಕುತ್ತಾ ಇರಿ, ತುಂಬಾನೇ ಸಂತೋಷ ಆಗ್ತಾ ಇದೆ. ಮೂಷಿಕ ರಾಜನು ಇಲ್ಲೇ ಇರ್ಬೇಕಾಗಿತ್ತಪ್ಪ. ನಾನು ಇಲ್ಲೇ ಇದ್ದೀನಿ. ಹೇಗೆ ಆತ ನನ್ನನ್ನು ಬೆನ್ನ ಮೇಲೆ ಸುತ್ತಾಡಿಸ್ತಾನೆ, ಹಾಗೇನೆ ನಾನು ಅವನನ್ನು ಜೋಕಾಲಿ ಮೇಲೆ ಕೂಡಿಸ್ತಿದ್ದೆ. ಎಷ್ಟು ಚೆನ್ನಾಗಿದೆ. ಪ್ರಭು, ನಾನಿಲ್ಲಿ ಕೆಳಗಿದ್ದೀನಿ. ಮತ್ತೆ ನನ್ ಗೊತ್ತಿದೆ ನೀವು ಬೇಕು ಅಂತ ಹೇಗೆ ಮಾಡ್ತಿದ್ದೀರಿ ಅಂತ. ಬಾಲಕ ಗಣೇಶ, ಏನು ನಂದಿ? ಬಹುಶಃ ಎಲ್ಲಿಂದ್ಲೋ ಮೂಷಿಕನ ಧ್ವನಿ ಕೇಳ್ತಾ ಇದೆ, ಆದ್ರೆ ಕಾಣಿಸ್ತಾನೆ ಇಲ್ಲ ಆತ. ಮೂಷಿಕ, ಅರೆ ಎಲ್ಲಿದ್ಯಪ್ಪ ನೀನು? ಕಾಣಿಸ್ತಾ ಇಲ್ವಲ್ಲ? ಬಾಲ ಗಣೇಶ ನಿನ್ನನ್ನು ಕರೀತಿದ್ದಾರೆ. ನಾನೇನು ಯಾವ್ದೇ ಹಕ್ಕಿನ ನೀವೆಲ್ಲರೂ ಮೇಲೆ ಯಾಕೆ ಕುಡುಕ್ತಿದ್ದೀರಿ? ಅರೆ ಇಲಿ ಮಹಾರಾಜ, ನಿಮ್ಗೆ ಎಲ್ಲಾದ್ರೂ ನಮ್ಮ ಮೂಷಿಕ ಮಹಾರಾಜ ಕಾಣಿಸಿದ್ರ? ಅವರು ಸ್ವಲ್ಪ ಸ್ವಲ್ಪ ನಿಮ್ಮ ಹಾಗೆ ಕಾಣಿಸ್ತಾರೆ. ಅರೆ ಇವನು ನಮ್ಮ ಮೂಷಿಕ ರಾಜನೇ. ನಂದಿ, ಅವನನ್ನು ಮೇಲೆ ಬರ್ಲಿಕ್ ಬಿಡು. ಮೂಷಿಕ ಮೇಲೆ ಬಾರಪ್ಪ, ಬಾರೋ ಬೇಗ ಬಾರಯ್ಯ. ಒಳ್ಳೇದು, ಕೊನೆಗೂ ನೀವು ನನ್ನ ನೋಡಿದ್ರಲ್ಲ ಗಣೇಶ. ಇಲ್ಲಿ ಮೇಲಕ್ಕೆ ಬಾರೋ. ಅರೆ ನಂದಿ ಸ್ವಲ್ಪ ನಿಧಾನ. ಮೂಷಿಕ ಬೇಗ ಬಾರಪ್ಪ. ಬರ್ತಿದ್ದೀನಿ ನೋಡಿ, ಎಷ್ಟು ಮಜಾ ಬರ್ತಿದೆ. ಡಬ್ಬು ಪರವಾಗಿಲ್ಲ ಬಿಡು, ಎಲ್ಲರೂ ನಗ್ತಾನೆ ಇರಿ, ನಿಮ್ಮೆಲ್ಲರನ್ನು ನೋಡ್ಕೋತೀನಿ ಪ್ರಭು. ಹೇಳು ಮುಷಿಕಾ. ಬೆಳಗ್ಗೆಯಿಂದ ಇಷ್ಟು ಜನರೆಲ್ಲ ಇದ್ರೂ ಕೂಡ ನಾನೇ ಸಿಕ್ಕಿದ್ನ ಮೂರ್ಖನನ್ನಾಗಿಸೋಕೆ ನಾನು ಹೋಗ್ತಿದ್ದೀನಿ. ಯಾವಾಗ ಸವಾರಿ ಮಾಡೋ ಮನಸ್ಸಾಗುತ್ತೋ ಆಗ ಕರೀರಿ, ಯಾಕಂದ್ರೆ ನನ್ ಗೊತ್ತು ನಿಮ್ಗೆ ನನ್ ಮೇಲೆ ಸವಾರಿ ಮಾಡುವ ಸುಖ ಯಾವುದೇ ಜೋಕಾಲಿ ಖಂಡಿತ ಸಿಗೋಲ್ಲ ಅಂತ. ಓಹೋ, ಬೇಸರ ಮಾಡ್ಕೊಂಡ. ಯಾರಿಗೂ ನನ್ ಪರಿವೇನೆ ಇಲ್ಲ, ಎಲ್ಲರೂ ನನ್ಗೆ ತಮಾಷೆ ಮಾಡ್ತಾರೆ. ಅರೆ ಮುಷಿಕ ನಿಲ್ಲೋ, ನೀನು ಬೇಸರ ಮಾಡ್ಕೊಂಡೆ? ಕೆಲವೊಮ್ಮೆ ಹೀಗೆ ತಮಾಷೆ ಮಾಡ್ತಿರ್ಬೇಕು, ಆವಾಗ್ಲೇ ದಿನ ಚೆನ್ನಾಗಿರುತ್ತೆ. ನಿನ್ನ ಸವಾರಿ ಮತ್ತೆ ನನ್ನ ಅಮ್ಮ ಮಾಡಿದ ಮೋದಕ ಬಿಟ್ರೆ ನನಗೆ ಬೇರೆ ಯಾವುದೇ ಇಷ್ಟ ಇಲ್ಲಪ್ಪ. ನಾನು ಇಲ್ಲ, ನಾನು ಹೋಗ್ತೀನಿ. ಅಯ್ಯೋ ಅಯ್ಯೋ, ಪ್ರಭು ಕಾಪಾಡಿ, ಪ್ರಭು ಕಾಪಾಡಿ. ಅಯ್ಯೋ ಅಯ್ಯೋ, ಈಗ ಇವನಿಗೆ ಏನಾಯ್ತು? ಮೂಷಿಕ ಏನಾಯ್ತು? ಅಲ್ಲಿ ಅಲ್ಲಿ. ಅರೆ ಮೂಷಿಕ ಇಷ್ಟಕ್ಕೆ ಹೆದ್ರಿದ್ಯಾ? ಪ್ರಭು ಅಲ್ಲಿ. ಹೇಳು ಮೂಷಿಕ ಏನಾಯ್ತು? ತುಂಬಾ ಸಿಟ್ಟು ಮಾಡ್ಕೊಂಡು ಹೋಗಿದ್ದೀಯಲ್ಲ, ಒಂದ್ ಎಷ್ಟು ಬೇಗ ಮರಳಿ ಬಂದ್ಬಿಟ್ಟಿಯಲ್ಲ, ಜೋರಾಗಿ ಕೂಗ್ತಾ ಬಂದಿಯಲ್ಲ. ಪ್ರಭು ನನ್ಗಂತೂ ಇವತ್ತಿನ ದಿನವೇ ಚೆನ್ನಾಗಿಲ್ಲ. ಮೊದ್ಲು ನೀವೆಲ್ಲರೂ ಕುಣಿಸಿದ್ರೆ ಮತ್ತೆ ನಾನು ಆ ಕಡೆ ಹೋದ್ರೆ ಒಂದು ಬೆಕ್ಕು ಓಡಿಸ್ಬಿಡ್ತು. ಪ್ರಭು ಅಲ್ಲಿ ಒಂದು ತುಂಬಾ ದೊಡ್ಡ ಬೆಕ್ಕು ಇದೆ. ಬೆಕ್ಕು ನೋಡಿ ಹೆದರ್ದಿಯಾ? ನಡಿ ನಾನು ನೋಡ್ತೀನಿ ಅದ್ ಯಾವ ಬೆಕ್ಕು ನನ್ನ ಮುದ್ದಿನ ಇಲ್ಲಿನ ಹೆದರ್ಸೋ ಧೈರ್ಯ ಮಾಡಿದೆ. ಈಗ್ಲೇ ಅದಕ್ಕೆ ಪಾಠ ಕಲಿಸ್ತೀನಿ ಬಾ. ಇಲ್ಲ ಇಲ್ಲ ಇಲ್ಲ, ನಾನ್ ಬರಕ್ಕಾಗಲ್ಲ, ನೀವೇ ಹೋಗ್ಬ. ಮೂಷಿಕ ಬೆಕ್ಕಿಗೆ ಹೆದರಿದ್ಯಾ? ಅರೆ ಏನ್ ಮಾಡ್ತಿದ್ಯಾ ಮೂಷಿಕ ರಾಜ? ಬಾಲ ಗಣೇಶ, ನೀವು ನಿಮ್ಮ ಮೂಷಿಕ ಹಾಗೂ ಅವನನ್ನು ಬೆದರಿಸಿದ ಬೆಕ್ಕನ್ನು ನೋಡ್ಕೊಳ್ಳಿ. ನೀಲಕಂಠ ಶಿವಶಂಕರನು ಸಮಾಧಿಯಿಂದ ಏಳುವ ಸಮಯವಾಗಿದೆ. ನಾನು ಅವರನ್ನು ಕೈಲಾಸದ ಸವಾರಿಗೆ ಕರೆದೊಯ್ಯಬೇಕಿದೆ. ನಾನು ಹೊರಡ್ತೀನಿ. ಆಗ್ಲಿ ನಂದಿ, ನೀನ್ ಹೋಗು. ನೋಡೋಣ ಅದ್ ಯಾವ ಬೆಕ್ಕು ನನ್ನ ಮುದ್ದಿನ ಮೂಷಿಕ ರಾಜನನ್ನು ಹೆದರ್ಸ್ತಾ ಇದೆ ಅಂತ. ಮೂಷಿಕ ಎಲ್ಲಿದೆ ಆ ಬೆಕ್ಕು? ಎಲ್ರು ಆ ಬೆಕ್ಕನ್ನು ಹುಡುಕಿ. ಎಲ್ಲಿ ಹೋಯ್ತು ಆ ಬೆಕ್ಕು? ಎಲ್ಲಿ
ಎಲ್ಲೋಯ್ತು? ನನ್ನನ್ನ ಬೆಕ್ಕನ್ ಹುಡುಕು. ಎಲ್ಲೋಯ್ತು? ಅಲ್ಲಿದೆ, ಹಿಡಿರಿ ಅದನ್ನ. ನೀನೇನಾ ಬೆಕ್ಕು? ನನ್ನ ಮುದ್ದಿನ ಮೂಷಿಕನನ್ನು ಹೆದರ್ಸ್ತಾ ಇದ್ಯಾ? ನಿಲ್ಲು, ಈಗ ನಿನಗೆ ಬುದ್ಧಿ ಕಲಿಸ್ತೀನಿ. ಹೇಗಿದ್ರು ಇವತ್ತು ಆಟ ಆಡೋಕೆ ಮನಸ್ಸಾಗ್ತಿದೆ, ಹಾಗಿದ್ರೆ ಇವತ್ತು ನಿನ್ ಜೊತೆನೆ ಆಟ ಆಡ್ಬಿಡ್ತೀನಿ. ಓಹೋ, ನನ್ನನ್ನು ನೋಡಿ ನಾಟಕ ಆಡ್ತಾ ಇದೀಯಾ? ಈಗಂತೂ ನಿನಗೆ ಪಾಠ ಕಲಿಸ್ಲೇಬೇಕು. ನೀನು ನನ್ನ ಮುದ್ದಿನ ಏನು ಹೆದರ್ಸ್ತಿದ್ಯಾ? ಈಗ ನೋಡು ನಾನ್ ಈ ಜೊತೆ ಏನ್ ಮಾಡ್ತೀನಿ. ಇದರ ಜೊತೆಗೆ ಆಟ ಆಡ್ಬೇಕಾಗಿದೆ. ಈಗಂತೂ ಮುಗೀತ್ ನಿನ್ ಕತೆ. ಹೌದಾ? ಏನಂದೆ? ಹೌದಾ? ಅರೇ ಮೂಷಿಕಾ, ಈ ಬೆಕ್ಕು ನನಗೆ ಹೇಳ್ತಾ ಇದೆ ಇದಕ್ಕೆ ಸ್ನಾನ ಮಾಡುತ್ತಿದೆ. ಪಾಪ, ಈ ಬೆಕ್ಕಿನ ಸಣ್ಣ ಆಸೆಯನ್ನು ಪೂರೈಸೋಣವೆ. ಅದಕ್ಕೇನಂತೆ ಖಂಡಿತವಾಗಿ. ಇನ್ಮೇಲೆ ಇಲಿಗಳನ್ನು ಹೆದರ್ಸೋ ಪ್ರಯತ್ನ ಮಾಡ್ಲೇಬೇಡ. ಬಾಪ್ಪ, ನಾನಿದ್ದೀನಲ್ಲ ನಿನಗೆ ಸಹಾಯ ಮಾಡೋದಕ್ಕೆ, ಬಾ. ಕೊನೆಗೂ ನಿನಗೆ ಪಾಠ ಸಿಕ್ತು ಅಂದ್ಮೇಲೆ ನಾನು ನಿನಗೆ ಸಹಾಯ ಖಂಡಿತ ಮಾಡ್ತೀನಿ. ಏನಾಯ್ತು?
ತಣಿದು ಬಿಟ್ಟಿಯಾ? ಇಷ್ಟೇನ ಆಟ ಆಡೋದು? ಇನ್ಮೇಲೆ ಯಾವತ್ತಾದ್ರೂ ಹೀಗ್ ಮಾಡಿದ್ರೆ ನಿನಗೆ ಇದೇ ತರ ಪಾಠ ಕಲಿಸ್ತೀನಿ. ಮುಂದಿನ ಬಾರಿ ನಿನ್ನನ್ನು ಇಷ್ಟು ಸುಲಭವಾಗಿ ಬಿಡೋದಿಲ್ಲ ನಾನು. ಈಗ ಹೋಗಿಲ್ಲಿಂದ ಮತ್ತೆ ಬೇರೆ ಯಾವ ಇಲಿಗೂ ಕಷ್ಟ ಕೊಡ್ಬೇಡ. ಹೋಯ್ತಪ್ಪ, ಪಾಠ ಕಲಿಸ್ತಾ ಕಲಿಸ್ತಾ ನನಗೆ ಬಹಳ ಹಸಿವೆ ಆಗ್ತಿದೆ. ಪರಮೂಷಿಕ, ಮನೆಗೆ ಹೋಗಿ ಅಮ್ಮ ತಯಾರಿಸಿದ ಮೋದಕ ತಿನ್ನೋಣ. ನೀವ್ಯಾರು ಮತ್ತೆ ನನ್ನ ಅಮ್ಮ ಪಾರ್ವತಿಯಲ್ಲಿದ್ದಾರೆ? ನಾನು ಅವರಿಗೆ ಒಂದು ಮೋಜಿನ ವಿಷಯ ಮೋದಕವನ್ನು ತಿಂತಾ ತಿಂತಾ ಹೇಳ್ಬೇಕಾಗಿದೆ. ಅಮ್ಮ, ನೀವಾ? ನಿಮಗೆ ಈ ಸ್ಥಿತಿ ತಂದದ್ದು ಯಾರು? ನನಗೆ ಅವರ ಹೆಸರು ಹೇಳಿ, ಅವರನ್ನು ಬಿಡೋದೇ ಇಲ್ಲ. ಆತ ಜಗತ್ತಿನ ಯಾವ ಮೂಲೆಯಲ್ಲೂ ಅಡಗಿದ್ರೂ ಪರವಾಗಿಲ್ಲ. ನೀನೇ? ನಾನಾ? ನೀವಾ? ನೀನೇ. ಅಮ್ಮ, ನೀವೇನು ಹೇಳ್ತಾ ಇದ್ದೀರಾ? ಅಮ್ಮ, ನಾನಂತೂ ನಿಮಗೆ ಕನಸಿನಲ್ಲೂ ಕಷ್ಟ ಕೊಡೋಕೆ ಯೋಚಿಸೋದಿಲ್ಲ. ಮಗು ಹೇಳಮ್ಮ, ಇವತ್ತು ನೀವೆಲ್ಲರೂ ಒಂದು ಬೆಕ್ಕಿಗೆ ತೊಂದರೆ ಕೊಟ್ರಿ. ಆ ಬೆಕ್ಕು ನಾನೇ ಆಗಿದ್ದೆ. ಆದ್ರೆ ಅಮ್ಮ, ಇದು ಹೇಗೆ ಸಾಧ್ಯ? ಮತ್ತೆ ಅಮ್ಮ, ನಾನು ಬೆಕ್ಕಿಗೆ ತೊಂದರೆ ಕೊಡ್ತಾ ಇರ್ಲಿಲ್ಲ, ಅದು ಮೂಷಿಕನಿಗೆ ಹೆದರ್ಸ್ತು ಹೀಗಾಗಿ ಅದಕ್ಕೆ ಪಾಠ ಕಲಿಸ್ತಾ ಇದ್ದೆ. ನೀನಂತೂ ಬಾಯಿ ಮುಚ್ಚು. ನನಗೆ ಗೊತ್ತಿದೆ ಅಲ್ಲಿ ಯಾರ್ಯಾರೆಲ್ಲ ಆ ಧೈರ್ಯ ನೋಡಿ ಸಂತೋಷ ಪಡ್ತಾ ಇದ್ರು. ಆದ್ರೆ ಅಮ್ಮ, ಗಣೇಶ, ಈ ಭೂಮಿಯ ಮೇಲೆ ಎಷ್ಟೆಲ್ಲ ಮನುಷ್ಯರು, ಪಶು, ಪಕ್ಷಿ, ಪ್ರಾಣಿಗಳಿವೆ, ಅವೆಲ್ಲರನ್ನು ಆ ಭಗವಂತ ಸೃಷ್ಟಿಸಿದ್ದಾನೆ. ಮತ್ತೆ ನಾನು ಒಂದಲ್ಲ ಒಂದು ರೂಪದಲ್ಲಿ ಪ್ರತಿಯೊಂದು ಅಸಹಾಯ ಜೀವಿಯ ಒಳಗಿದ್ದೀನಿ. ಒಂದು ವೇಳೆ ನೀವು ಆ ಅಸಹಾಯ ಜೀವಿಗೆ ಕಷ್ಟ ಕೊಟ್ರೆ ಆಗ ಆ ಕಷ್ಟ ನನಗೆ ಆಗುತ್ತೆ. ಇವತ್ತು ನೀವು ಒಂದು ಅಸಹಾಯ, ಏಕಾಂಕಿ, ದುರ್ಬಲ ಬೆಕ್ಕಿನ ಜೊತೆ ಏನೆಲ್ಲ ಮಾಡಿದ್ರು ಅದೆಲ್ಲ ನನ್ನ ಜೊತೆಗೂ ಆಗಿದೆ. ಇಂದು ನೀನು ನಿನ್ನ ತಾಯಿಗೆ ತುಂಬಾ ಕಷ್ಟ ಕೊಟ್ಟಿದ್ಯಪ್ಪ. ನನಗೆ ನನ್ನ ತಪ್ಪಿನ ಅರಿವು ಆಗ್ತಾ ಇದೆ ಅಮ್ಮ. ನನ್ನ ಪಾಠ ಕಲಿಸುವ ವಿಧಾನ ತಪ್ಪಾಗಿತ್ತು. ನನ್ನನ್ನು ಕ್ಷಮಿಸು ಅಮ್ಮ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಗೊತ್ತಿಲ್ಲದೆ ನಾನು ನಿಮಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟೆ. ನೀವ್ ಹೇಳಿದ್ದು ನಿಜ, ನಮ್ಮ ಸುಖಕ್ಕಾಗಿ ಇನ್ನೊಬ್ಬರಿಗೆ ನೋವು ನೀಡೋದು ಸರಿಯಲ್ಲ. ನಾನು ನಿಮಗೆ ವಚನ ಕೊಡ್ತೀನಿ, ಇಂದಿನ ನಂತರ ಯಾವುದೇ ದುರ್ಬಲನಿಗೆ ಕಷ್ಟ ಕೊಡೋದಿಲ್ಲ, ಅಲ್ದೆ ಆತನಿಗೆ ಸಹಾಯ ಮಾಡ್ತೀನಿ. ಹೌದು, ನಾನು ಕೂಡ. ಮಗು, ನನಗೆ ಖುಷಿ ಆಯ್ತು ನಿನಗೆ ನಿನ್ನ ತಪ್ಪಿನ ಅರಿವು ಆಗ್ತಾ ಇದೆ. ಮತ್ತೆ ಇನ್ಮೇಲೆ ನನ್ನ ಮುದ್ದು ಮಗ ದುರ್ಬಲ ಜೀವಿಗಳಿಗೆ ಸಹಾಯ ಮಾಡ್ತಾನೆ. ಆದ್ರೆ ಇದೆಲ್ಲ ಖಾಲಿ ಹೊಟ್ಟೆಯಲ್ಲಿ ಹೇಗಾಗುತ್ತೆ? ನಡಿ ನಡಿ, ನಿನಗ್ ಗೊತ್ತಾ, ನಾನು ನಿನಗೋಸ್ಕರ ಬೇಕಾದಷ್ಟು ಮೋದಕ ತಯಾರಿಸಿದ್ದೀನಿ. ತಿಂತೀಯಲ್ವಾ? ಮೋದಕ ಸಿಕ್ಕರೆ ನಾವು ಎಂದಾದ್ರೂ ಬೇಡ ಅಂತೀವ? ಇಲ್ ನೋಡು, ಇದೆಲ್ಲ ನಿನಗೋಸ್ಕರವೇ. ಅಮ್ಮ, ನೀವ್ ಎಷ್ಟು ಒಳ್ಳೆಯವರಮ್ಮ. ನನ್ನ ಬಾಲ್ ಗಣೇಶ ಹೇ, ನನ್ನ ಬಾಲ್ ಗಣೇಶ.